हाई फ्रेंड्स, वेरी गुड मॉर्निंग। सो प्रीवियस कथली सो ना जनरल एंट्री सो टॉपिक मतलब सो वो प्रॉब्लम कंप्लीट मी सो जनरलाइज द फॉलोइंग ट्रांजैक्शन द बुक्स ऑफ मिस्टर गणेश अ टॉपिक मिस्टर गणेश अ प्रॉब्लम ना कंप्लीट मी सो विथ यहाँ कंप्लीट मी ना सो विथ रूल्स प्रकार सो पर्सनल अकौंट रियल अकौंट एंड नॉमिनल अकौंट्स सो ना सो प्रतियो पर्सनल अकौंट मत रियल अकौंट नॉमिनल अकौंट डिवाइड मू प्रतियो अकौंटू यहाँ डेबिट मत यहाँ क्रेडिट डेबिट क्रेडिट सो ना विथ रूल सो नेक्स्ट मेथड है निम्हे विथ विथट रूलसल यहाँ प्रॉब्लम सालव अंत क्लियर सो अदर बैठे डिस्कस नी विथट रूल स्टार्ट मुंचे के पॉइंट्स सो अदान बैठाबो इला सो मेमोरी इटको ट्राई मे ತುಂಬ ಸಿಂಪಲ್ ಟಾಪಿಕ್ ಇದೆ, ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗಿ ನೋಡಿ. ಎವರಿ ಪ್ರಾಬ್ಲಮಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಎವರಿ ಪ್ರಾಬ್ಲಮ್ ಇರುತ್ತಲ್ವಾ ನೋಡಿ. ಈಗ ಸೆಕೆಂಡ್ ಪ್ರಾಬ್ಲಮ್ ಇದೆ ಇಲ್ಲಿ, ಸೆಕೆಂಡ್ ಪ್ರಾಬ್ಲಮ್ ಇದೆ. ಜನರಲೈಸ್ ಇನ್ ದ ಬುಕ್ಸ್ ಆಫ್ ಇಮಾನುಷ್ ಕೊಟ್ಟಿದ್ದಾರೆ, ಇಮಾನುಷ್ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ಮಂತ್ ಕೊಟ್ಟಿದ್ದಾರೆ ನೋಡಿ. ಎವರಿ ಪ್ರಾಬ್ಲಮ್ ಟ್ರಾನ್ಸಾಕ್ಷನಲ್ಲಿ, ಇದು ಟ್ರಾನ್ಸಾಕ್ಷನ್ ಇದು, ಸೊ ಎವರಿ ಟ್ರಾನ್ಸಾಕ್ಷನಲ್ಲಿ ಅಕೌಂಟ್ಸ್ ಇರುತ್ತೆ, ಟೂ ಅಕೌಂಟ್ಸ್ ಡಿವೈಡ್ ಮಾಡಬೇಕಾಗುತ್ತೆ. ಸೊ ಎವರಿ ಟ್ರಾನ್ಸಾಕ್ಷನ್ ಏನು ಮಾಡಬೇಕು ನೀವು, ಟೂ ಅಕೌಂಟ್ಸ್ ನಿಮಗೆ ಸೊ ಸಪ್ರೇಟ್ ಮಾಡೋದು ಬರಬೇಕು. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ ಅಲ್ಲ ಸಪ್ರೇಟ್ ಮಾಡೋದು ಯಾವ ರೀತಿ ಅಂತ. ಸೊ ಈ ಥರ ಟೂ ಬರ್ಬೋದು, ತ್ರೀ ಬರ್ಬೋದು. ಸೊ ಈ ಥರ ಸಪ್ರೇಟ್ ಮಾಡೋದು ಕಲ್ತ್ಕೋಬೇಕು, ಯಾವುದನ್ನ ಯಾವ ಆ ಟೂ ಅಕೌಂಟ್ಸ್ ಯಾವುದು. ಸೊ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸಲ್ಲಿ ನೀವು ಆಲ್ರೆಡಿ ನೋಡಿದ್ದೀರಾ, ಸೊ ಅವೇ ರಿಪೀಟ್ ಆಗ್ತಿರತ್ತೆ. ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಇದೆಯಲ್ವಾ, ಅದೇ ನಿಮಗೆ ರಿಪೀಟ್ ಆಗ್ತದೆ, ಪ್ರಾಬ್ಲಮ್ ಏನಿಲ್ಲ. ಅರ್ಥ ಇದು ಸಿಂಪಲ್, ಇದರಲ್ಲಿ ಡಿವೈಡ್ ಮಾಡುತ್ತೆ ಹಣ ಇಲ್ಲಿ. ಸೊ ಯಾವ್ದು ಬರುತ್ತೆ ಅಂತ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ಇದರಲ್ಲಿ ಯಾವ್ದು ಬರುತ್ತೆ, ಕ್ಯಾಶ್ ಅಕೌಂಟ್ ಒಂದು, ಇನ್ನೊಂದು ಕ್ಯಾಪಿಟಲ್ ಬರುತ್ತೆ, ಇಲ್ಲಿದೀನಲ್ವಾ. ಸೊ ಯಾವತ್ತು ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ಫಸ್ಟ್ ಎಂಟ್ರಿ ಇದೆ, ಏನು ಕ್ಯಾಶ್ ಅಕೌಂಟ್ ಡೇಟ್ ಆರ್ ಟು ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್ ಡೇಟ್ ಆರ್ ಟು ಕ್ಯಾಪಿಟಲ್ ಅಕೌಂಟ್, ಎವರಿ ಫಸ್ಟ್ ಎಂಟ್ರಿ ಇದೆ ಬರುತ್ತೆ. ಸೊ ಅಡಿಷ್ನಲ್ ಆಗಿ ಏನಾದರೂ ಗೂಡ್ಸು ಮತ್ತು ಏನಾದರೂ ಮಿಷಿನರಿ ಬಿಲ್ಡಿಂಗ್ ಬಂದಾಗ ಎಂಟ್ರಿ ಏನಾಗುತ್ತೆ, ಡಬಲ್ ಆಗುತ್ತೆ. ನೆಕ್ಸ್ಟ್ ಪೇಯ್ಡ್ ಇನ್ ಟು ದ ಬ್ಯಾಂಕ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಪೇಯ್ಡ್ ಆರ್ ರಿಸೀವ್ಡ್ ನಥಿಂಗ್ ಬಟ್ ಯಾವ ಏನು ರಿಸೀವ್ಡ್ ಆಗಿರುತ್ತೆ, ಕ್ಯಾಶ್ ರಿಸೀವ್ಡ್ ಆರ್ ಕ್ಯಾಶ್ ಪೇಯ್ಡ್. ಸೊ ಇಲ್ಲಿ ಕ್ಯಾಶ್ ಅನ್ನೋ ವರ್ಡ್ ಇಲ್ಲ, ಬಟ್ ಇದೆ ಅಂತ ನೀವು ಅಸ್ಯೂಮ್ ಮಾಡ್ಕೋಬೇಕು. ಕ್ಯಾಶ್ ಪೇಯ್ಡ್ ಇನ್ ಟು ದ ಬ್ಯಾಂಕ್, ಟೂ ಅಕೌಂಟ್ಸ್ ಏನಾಯಿತು ಇಲ್ಲಿ, ಬ್ಯಾಂಕ್ ಅನ್ನೋದು ಒಂದು ಅಕೌಂಟ್ ಆಯಿತು, ಇನ್ನೊಂದು ಅಕೌಂಟ್ ಯಾವುದು, ಕ್ಯಾಶ್ ಅನ್ನೋದು ಸೆಕೆಂಡ್ ಅಕೌಂಟ್ ಆಯಿತು. ಹೇಳ್ತಾ ಇಡುವ ನೋಡಿ, ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಇಲ್ಲಿ ಟೂ ಅಕೌಂಟ್ಸ್ ಯಾವುದು, ಒಂದು ಕ್ಯಾಶು, ಸೆಕೆಂಡ್ ಒಂದು ಸೋಲ್ಡ್. ಸೋಲ್ಡ್ಗೆ ಅನದರ್ ನೇಮ್ ಇದೆ, ಬೇರೆ ಹೆಸರಿದೆ, ಏನು ಬೇರೆ ನೇಮ್, ಸೇಲ್ಸ್. ಸೋಲ್ಡ್ ಅಂತ ಬರೀಬಾರ್ದು, ಏನಂತ ಬರೀಬೇಕು ಅಂತೇಳಿದ್ದೀನಿ, ಸೇಲ್ಸ್ ಅಂತಲೇ ಬರೀಬೇಕು. ಸೋಲ್ಡ್ ರಿಪ್ಲೇಸ್ಮೆಂಟ್ ಸೇಲ್ಸ್. ಓಕೆ, ನೆಕ್ಸ್ಟ್ ಒನ್, ಬಾಟ್ ಮಿಷಿನರಿ ಫ್ರಮ್ HMT ಲಿಮಿಟೆಡ್ ಒಂದಿದೆ, ಮಿಷಿನರಿ ಒಂದಿದೆ, HMT ಒಂದು ಮತ್ತು ಮಿಷಿನರಿ ಒಂದು. ಸೊ ಟೂ ಅಕೌಂಟ್ಸ್ ಆಯಿತು. ನೆಕ್ಸ್ಟ್ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಇಲ್ಲಿ ಪರ್ಚೇಸಸ್ ಅನ್ನೋದು ಒಂದು ಅಕೌಂಟು, ಕ್ಯಾಶ್ ಅನ್ನೋದು ಸೆಕೆಂಡ್ ಅಕೌಂಟ್. ಸೋಲ್ಡ್ ಮೀನ್ಸ್ ಸೇಲ್ಸ್ ಒಂದು ಅಕೌಂಟು, ಸ್ವಾತಿ ಅನ್ನೋದು ಇನ್ನೊಂದು ಅಕೌಂಟು. ಪರ್ಚೇಸ್ ಫಾರ್ ಫರ್ನಿಚರ್, ಸೊ ಫರ್ನಿಚರ್ ಅನ್ನೋದು ಒಂದು ಅಕೌಂಟು, ಪರ್ಚೇಸ್ ಅನ್ನೋದು ಅನದರ್ ಅಕೌಂಟ್. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಸ್ವಾತಿ, ನೋಡಿ ಕ್ಯಾಶ್ ಒಂದು ಅಕೌಂಟು, ಸ್ವಾತಿ ಸೆಕೆಂಡ್ ಅಕೌಂಟ್. ಪೇಯ್ಡ್ ರೆಂಟ್, ಪೇಯ್ಡ್ ಮೀನ್ಸ್ ಕ್ಯಾಶ್ ಪೇಯ್ಡ್. ಸೊ ಕ್ಯಾಶ್ ಅನ್ನೋದು ಒಂದು ಅಕೌಂಟ್ ಬರುತ್ತೆ, ರೆಂಟ್ ಅನ್ನೋದು ಸೆಕೆಂಡ್ ಅಕೌಂಟ್. ನೆಕ್ಸ್ಟ್ ಪೇಯ್ಡ್ ಸ್ಯಾಲರಿ, ಏನು ಪೇಯ್ಡು, ಕ್ಯಾಶ್ ಪೇಯ್ಡ್, ಕ್ಯಾಶ್ ಅಕೌಂಟ್ ಒಂದು, ಸ್ಯಾಲರಿ ಸೆಕೆಂಡ್. ಅರ್ಥಾಗ್ಯಾ? ಸೊ ಎವರಿ ಟ್ರಾನ್ಸಾಕ್ಷನ್ಗೆ ನೀವು ಸಪ್ರೇಟ್ ಅಕೌಂಟ್ ಸಪ್ರೇಟ್ ಮಾಡೋದು ಕಲ್ತ್ಕೋಬೇಕು. ಅರ್ಥ? ಸೊ ಸಪ್ರೇಟ್ ಮಾಡ್ಕೋಬೇಕು. ನೋಡಿ ಪ್ರೀವಿಯಸ್ ಪ್ರಾಬ್ಲಮ್ ನೋಡಿರ್ಬೋದು ನೀವು. ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಿರಲ್ವಾ? ಸೊ ಮ್ಯಾಕ್ಸಿಮಮ್ ಎಂಟ್ರೀಸ್ ನಿಮ್ಗೆ ಏನು ಬಂದಿದೆ ನೋಡಿ, ಮ್ಯಾಕ್ಸಿಮಮ್ ಮೊದಲು ಕ್ಯಾಶ್ ಬಂದಿದ್ದಿರೋದು. ಸೊ ಒಂದ್ಸಲ ಅಬ್ಸರ್ವ್ ಮಾಡಿ ಎಲ್ಲರೂ, ಕ್ಯಾಶ್ ನೋಡಿ, ಜನವರಿ 1ನಲ್ಲಿ ಕ್ಯಾಶ್ ಇದೆ, 3ಯಲ್ಲಿ ಕ್ಯಾಶ್ ಇದೆ, 5ಅಲ್ಲಿ ಕ್ಯಾಶ್ ಇದೆ, 6ಅಲ್ಲಿ ಕ್ಯಾಶ್ ಇದೆ, 6 ಇಲ್ಲ, ಸೊ 9 ಇಲ್ಲ, ಮತ್ತು ಸುದೀಪ್ ಇಲ್ಲ, ಕ್ಯಾಶ್ 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 ನೋಡಿ. ಮ್ಯಾಕ್ಸಿಮಮ್ ನಿಮ್ಮ ಪ್ರಾಬ್ಲಮಲ್ಲಿ ಹೊರಗೆಯ 75% ಆರ್ 80% ಏನಾಗಿರುತ್ತೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಸೊ ಮ್ಯಾಕ್ಸಿಮಮ್ ಅಪ್ ಟು 80%ವರೆಗೂ ನಿಮಗೆ 75-80% ಜನರಲ್ ಎಂಟ್ರಿಯಲ್ಲಿ ಕ್ಯಾಶೇ ಬರುತ್ತೆ. ಮ್ಯಾಕ್ಸಿಮಮ್ ಜನರಲ್ ಎಂಟ್ರಿಯಲ್ಲಿ ಎಲ್ಲನೂ ನಿಮಗೆ ಕ್ಯಾಶ್ ಅನ್ನೋದು ಎಂಟ್ರಿ ಆಗಿರುತ್ತೆ. ಸೊ ಕೆಲವೊಂದು ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಏನಾಗುತ್ತೆ, ಡೆಬಿಟ್ ಆಗಿರುತ್ತೆ. ಕೆಲವೊಂದು ಟ್ರಾನ್ಸಾಕ್ಷನಲ್ಲಿ ಕ್ಯಾಶ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಕ್ಯಾಶ್ ಡೆಬಿಟು ಆಗುತ್ತೆ,
ಡೆಬಿಟು ಆಗುತ್ತೆ ಮತ್ತು ಕ್ರೆಡಿಟು ಆಗುತ್ತೆ ಕ್ಯಾಶ್ ಅನ್ನೋದು. ಸೊ ನೋಡಿದ್ದೀರಲ್ಲ ಪ್ರೀವಿಯಸ್ ಪ್ರಾಬ್ಲಮಲ್ಲಿ. ಸೊ ಯಾವಾಗ ಡೆಬಿಟ್ ಆಗುತ್ತೆ ಮತ್ತು ಯಾವಾಗ ಕ್ರೆಡಿಟ್ ಆಗುತ್ತೆ ಅನ್ನೋ ಡೌಟ್ ನಿಮ್ಗೆ ಎಲ್ಲರೂ. ಸೊ ಕ್ಯಾಶ್ ಯಾವಾಗ ಡೆಬಿಟ್ ಮಾಡಬೇಕು, ಯಾವಾಗ ಅದನ್ನು ಕ್ರೆಡಿಟ್ ಮಾಡಬೇಕು. ಡೆಬಿಟ್ ಅಂದರೆ ಸ್ಟಾರ್ಟಿಂಗಲ್ಲಿ ಬರೆಯೋದು ಡೆಬಿಟ್ಟು. ಸೊ ಕ್ರೆಡಿಟ್ ಅಂದರೆ ಇಲ್ಲಿ ಬರೆದಿರಲ್ವ ಟು ಅಂತ ಬರೆಯೋದು ಕ್ರೆಡಿಟ್ ಇದು, ಟು ಕ್ಯಾಶ್ ಅಂತ ಬರೆಯೋದು ಇದು ಕ್ರೆಡಿಟ್ ಇದು. ಸೊ ಫಸ್ಟಲ್ಲಿ ಬರೆದಿರೋದು ಕ್ಯಾಶ್ ಅಕೌಂಟ್ ಡೆಬಿಟ್ ಡಿ ಆರ್ ಡೆಬಿಟ್, ಮೇಲ್ಗಡೆ ಬರೆದರೆ ಡೆಬಿಟ್ಟು, ಕೆಳಗಡೆ ಟು ಅಂತ ಬರೆಯೋದು ಕ್ರೆಡಿಟ್. ನೋಡಿ ಕ್ಯಾಶ್ ಇಲ್ಲಿ ಡೆಬಿಟ್ ಆಗಿದೆ, ಇಲ್ಲಿ ಕ್ರೆಡಿಟ್ ಆಗಿದೆ. ಕ್ಯಾಶ್ ಅನ್ನೋದು ಏನಾಗುತ್ತೆ, ಡೆಬಿಟ್ಟು ಆಗುತ್ತೆ ಕ್ರೆಡಿಟ್ ಆಗುತ್ತೆ, ಬಟ್ ಯಾವಾಗ ಡೆಬಿಟ್ ಆಗುತ್ತೆ ಯಾವಾಗ ಕ್ರೆಡಿಟ್ ಆಗುತ್ತೆ. ಸೊ ರೂಲ್ಸ್ ಪ್ರಕಾರ ಹೇಳಿದಿಲ್ವಾ, ಸೊ ವಿತೌಟ್ ರೂಲ್ಸ್ ನೋಡಿ ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಕ್ಯಾಶ್ ಯಾವಾಗ ಡೆಬಿಟ್ ಆಗುತ್ತೆ ಅಂದರೆ ನೋಡಿ, ಸೊ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಕೊಡಿ, ನಿಮ್ಮದು ಬಿಸ್ನೆಸ್ ಆರ್ಗನೈಸೇಷನ್ ಇದೆ. ಸೊ ನಮ್ಮದು, ಸೊ ನಮ್ಮದು ಕ್ಲಾಸ್ ಇಲ್ಲಾರ್ದೇನೆ ನಾವು ಬಿಸ್ನೆಸ್ ರನ್ ಮಾಡ್ತಾಯಿದ್ವಿ. ನೀವು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡುವಾಗ ಇದೇ ಥರ ಅಸ್ಯೂಮ್ ಮಾಡ್ಕೊಳ್ಳಿ, ನಮ್ಮದು ಬಿಸ್ನೆಸ್. ಸೊ ನಾವು ಒಂದು ಕ್ಲಾಸ್ ಒಂದು ಬಿಸ್ನೆಸ್ಸು ಕಮೆನ್ಸ್ ಮಾಡಿದೆ, ನಾವು ಬಿಸ್ನೆಸ್ನ ಸೊ ರನ್ ಮಾಡ್ತಾಯಿದ್ದೀವಿ. ಎನಿ ಬಿಸ್ನೆಸ್ ಆಗಿರ್ಬೋದು, ಎಕ್ಸಾಂಪಲ್ ನೀವು ಯಾವುದೋ ತೊಗೊಳ್ಳಿ, ಏನೋ ಬಿಸ್ನೆಸ್ ರನ್ ಮಾಡ್ತಾಯಿದ್ದೀವಿ, ಕ್ಲಿಯರ್. ಸೊ ನಮ್ಮ ಬಿಸ್ನೆಸ್ಗೆ ಅಡಗಿದ್ಯಾ, ಸೊ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡುವಾಗ ಒಂದು ಕ್ಯಾಶ್ ಹೋಗುತ್ತೆ, ಸೊ ಇನ್ನೊಂದು ಇಲ್ಲಾಂದರೆ ಕ್ಯಾಶ್ ಬರುತ್ತೆ. ಟೂ ಟ್ರಾನ್ಸಾಕ್ಷನ್ ನಡೆಯುತ್ತೆ, ಒಂದು ಕ್ಯಾಶ್ ಔಟ್ ಅಂದ್ಕೊಳ್ಳಿ, ಒಂದು ಕ್ಯಾಶ್ ಇನ್ ಅಂದ್ಕೊಳ್ಳಿ. ಸೊ ಕ್ಯಾಶ್ ಬಗ್ಗೆ ಮಾತಾಡ್ತಾಯಿದ್ದೀನಿ, ಫಸ್ಟ್ ಒನ್ ಕ್ಯಾಶ್. ಸೊ ಕ್ಯಾಶ್ ಬಗ್ಗೆ ಮಾತಾಡ್ತಾಯಿದ್ದೀನಿ, ಬಿಸ್ನೆಸ್ ನಮ್ಮ ಬಿಸ್ನೆಸ್ ಆರ್ಗನೈಸೇಷನ್ಗೆ. ಸೊ ಬಿಸ್ನೆಸ್ ಮಾಡುವಾಗ ಕ್ಯಾಶ್ ಹೋಗುತ್ತೆ ಹೊರಗಡೆ, ನೆಕ್ಸ್ಟ್ ಕ್ಯಾಶು ಬರುತ್ತೆ, ಟು ಎರಡರಲ್ಲಿ ನಡೆಯುತ್ತೆ. ಸೊ ಯಾವಾಗ ಹೋಗುತ್ತೆ ಕ್ಯಾಶು, ಸೊ ಪೇಮೆಂಟ್ಸ್ ಕೊಟ್ಟಾಗ ನೋಡಿ, ಸ್ಯಾಲ್ರಿ ಎಂಪ್ಲಾಯೀಸ್ ಕೊಟ್ಟಾಗ, ಅಥವಾ ರೆಂಟ್ ಕೊಟ್ಟಾಗ, ಅಥವಾ ಏನಾದರೂ ಎಕ್ಸ್ಪೆನ್ಸಸ್ ಮಾಡಿದಾಗ, ಸ್ಟೇಷ್ನರಿಗಾಗಿರ್ಬೋದು, ಅಡ್ವರ್ಟೈಸ್ಮೆಂಟ್ಗಾಗಿರ್ಬೋದು, ಸಮ್ ಅದರ್ ಎಕ್ಸ್ಪೆನ್ಸಸ್ ಮಾಡಿದಾಗ ನಮಗೇನಾಗುತ್ತೆ, ಕ್ಯಾಶ್ ಅನ್ನೋದು ಔಟ್ ಆಗುತ್ತೆ, ಬಿಸ್ನೆಸ್ಸಿಂದ ಹೊರಗಡೆ ಹೋಗುತ್ತೆ. ಸೊ ಇವಾಗ ಬಿಸ್ನೆಸ್ಗೆ ಬರುತ್ತೆ ಕ್ಯಾಶ್ ಅನ್ನೋದು ಯಾವಾಗ ಬರುತ್ತೆ, ಸೊ ಅದು ಸೇಲ್ಸ್ ನಾವು ಸೇಲ್ಸ್ ಮಾಡಿದಾಗ, ಗೂಡ್ಸ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ. ಸೊ ಮ್ಯಾನುಫ್ಯಾಕ್ಚರ್ ಮಾಡಿರೋ ಗೂಡ್ಸ್ನ, ಸೊ ಸೇಲ್ ಮಾಡಿದಾಗ, ಗೂಡ್ಸ್ನ ಸೇಲ್ ಮಾಡಿದಾಗ ನಮಗೇನು ಬರುತ್ತೆ, ಕ್ಯಾಶ್ ಬರುತ್ತೆ ಆಟೋಮೆಟಿಕ್ಕಾಗಿ. ಸೊ ಗೊತ್ತಲ್ವ ಯಾವಾಗ ಕ್ಯಾಶ್ ಔಟ್ ಸೈಡ್ ಹೋಗುತ್ತೆ, ಯಾವಾಗ ಕ್ಯಾಶು ಇನ್ ಆಗುತ್ತೆ. ನೋಡಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಎರಡು ಬರಿತಿದ್ದೀನಿ ಇಲ್ಲಿ, ಕ್ಯಾಶ್ ಇನ್, ಕ್ಯಾಶ್ ಔಟ್. ಸೊ ಇನ್ನಂದರೆ ಇನ್ ಮೀನ್ಸ್ ನಿಮಗೆ ಕ್ಯಾಶ್ ಬರೋದು, ನಮ್ಮ ಬಿಸ್ನೆಸ್ಗೆ ಕ್ಯಾಶ್ ಬರೋದು. ಔಟ್ ಮೀನ್ಸ್ ಕ್ಯಾಶ್ ನಮ್ಮ ಹೊರಗಡೆಯಿಂದ ಹೋಗೋದು, ಅರ್ಥಯ್ಯಾ. ಸೊ ನಮ್ಮ ಬಿಸ್ನೆಸ್ಗೆ ಏನಾದರೂ ಕ್ಯಾಶ್ ಬರೋಂಗಿದ್ರೆ, ಬಿಸ್ನೆಸ್ಗೆ ಕ್ಯಾಶ್ ಒಳಗಡೆ ಬಂದರೆ, ಇನ್ನಾದರೆ ಅದನ್ನು ಡೆಬಿಟ್ ಮಾಡಬೇಕು. ಇಲ್ಲಾದರೂ ಶಾರ್ಟ್ ಫಾರ್ಮಲ್ಲಿ ಬರ್ಕೊಳ್ಳಿ, ಇಲ್ಲಾದರೂ ಸಪ್ರೇಟಾಗಿ ಬರ್ಕೊಳ್ಳಿದ್ದಾರೆ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ. ಔಟ್ ಆದರೆ ಕ್ಯಾಶ್ ಏನಾದರೂ ಕ್ಯಾಶ್ ಬದಕ್ಕೆ ಮಾತ್ರ, ಕ್ಯಾಶ್ ಏನಾದರೂ ಬಿಸ್ನೆಸ್ಸಿಂದ ಹೊರಗಡೆ ಹೋದರೆ, ಅಥವಾ ಕ್ಯಾಶ್ ನಿಮ್ಮ ಹತ್ರದಿಂದ ಖರ್ಚಾದರೆ, ಅಂದರೆ ಬಿಸ್ನೆಸ್ ನಿಮ್ಮ ರನ್ ಮಾಡ್ತಾಯಿದ್ದೀರಲ್ವ, ನೀವು ಬಿಸ್ನೆಸ್ ರನ್ ಮಾಡ್ತಾಯಿರ, ಸೊ ಏನಾದರೂ ಬಿಸ್ನೆಸ್ ಏನಾದರೂ ರನ್ ಮಾಡುವಾಗ ಕ್ಯಾಶ್ ಏನಾದರೂ ಹೋದರೆ, ಔಟ್ ಸೈಡ್ ಹೋದರೆ, ಔಟ್ ಆದರೆ ಅದೇನಾಗಿರುತ್ತೆ, ಕ್ರೆಡಿಟ್ ಆಗಿರುತ್ತೆ. ಸೊ ಸಿಂಪಲಾಗಿ, ಸೊ ಕ್ಯಾಶ್ ಬಗ್ಗೆ ಹೇಳ್ತಾಯಿನಿ. ಇನ್ ಮೀನ್ಸ್ ಇನ್ ಅಂತ ಔಟ್ ಎರಡು ವರ್ಡ್ ಬರ್ಕೊಂಡಿದ್ದೀನಿ, ಇನ್ನು ಮತ್ತು ಔಟ್. ಸೊ ಇನ್ ಮೀನ್ಸ್ ನಿಮ್ಗೆ ಏನಾದರೂ ಕ್ಯಾಶ್ ಬಂದರೆ, ನಿಮಗೆ ಅಂದರೆ ಬಿಸ್ನೆಸ್ಗೆ ಏನಾದರೂ ಕ್ಯಾಶ್ ಬಂದರೆ ಡೆಬಿಟ್ ಮಾಡಬೇಕು ಅದನ್ನು. ಕ್ಯಾಶ್ನ ಏನು ಮಾಡಬೇಕು, ಡೆಬಿಟ್ ಮೀನ್ಸ್ ಫಸ್ಟ್ ಒನ್. ಸೊ ಬಿಸ್ನೆಸ್ಸಿಂದ ಕ್ಯಾಶ್ ಔಟ್ ಆದರೆ, ಅಂದರೆ ಬಿಸ್ನೆಸ್ಸಿಂದ ಕ್ಯಾಶ್ ಖರ್ಚಾಗ್ತದೆ ಹೊರಗಡೆ ಹೋಗ್ತಾ ಇದ್ದರೆ, ಅದನ್ನೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಕ್ರೆಡಿಟ್ ಮೀನ್ಸ್ ಟು, ಕ್ರೆಡಿಟ್ ಮೀನ್ಸ್ ಟು, ಅರ್ಥಾಗ್ತಿದೆಯಾ. ಇದು ಕ್ಯಾಶ್ ಬಗ್ಗೆ ಆಯಿತು, ಒಂದು ಕ್ಯಾಶ್ ಆಯಿತು. ಸೆಕೆಂಡ್ ಒನ್ ಪರ್ಚೇಸಸ್, ಪರ್ಚೇಸಸ್. ಥರ್ಡ್ ಒನ್ ಸೇಲ್ಸ್. ನೋಡಿ, ನಿಮಗೆ ಆಲ್ರೆಡಿ ಫಸ್ಟ್ ಇಂಟ್ರಲ್ಲಿ ಬಂದಿದೆ ಅಲ್ವಾ, ಪರ್ಚೇಸ್ ಬಂದಿದೆ, ಸೇಲ್ಸ್ ಬಂದಿದೆ. ಸೇಲ್ಸ್ಗೆ ಬೇರೆ ನೇಮ್ ಸೋಲ್ಡ್. ಸೋಲ್ಡ್ ಕೊಟ್ಟರೂ ಅವರು ನೀವು ಸೋಲ್ಡ್ ಅಂತ ಬರೀಬಾರ್ದು, ಸೇಲ್ಸ್ ಅಂತಲೇ ಕನ್ವರ್ಟ್ ಮಾಡಬೇಕು. ಅರ್ಥ, ಸೋಲ್ಡ್ ಕೊಟ್ಟರು ನೀವೇನು ಮಾಡಬೇಕು, ಸೇಲ್ಸ್ ಅಂತ ಕನ್ವರ್ಟ್ ಮಾಡಬೇಕು. ಅರ್ಥ ಆಗಿದೆಯಾ? ಪರ್ಚೇಸ್ ಸೇಲ್ ಆಲ್ರೆಡಿ ಫಸ್ಟ್ ಪ್ರಾಬ್ಲಮ್ ಬಂದಿದ್ದೀವಲ್ವಾ, ಪರ್ಚೇಸ್ ಅಕೌಂಟ್, ಸೇಲ್ಸ್ ಅಕೌಂಟ್ ಬಂದಿದ್ದೀವಿ ನೋಡಿಬೇಕಾದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ. ಸೊ ವಿತೌಟ್ ರೂಲ್ಸ್ ನಾವು ಮಾಡ್ತಿರೋದು, ಜಸ್ಟ್ ಕಾನ್ಸೆಪ್ಟ್ನ ಮಾಡ್ತಾ ಅರ್ಥ ಮಾಡ್ಕೊಳ್ಳಿ, ವಿತೌಟ್ ರೂಲ್ಸ್ ಅಲ್ವಾ. ನೋಡಿ, ಪರ್ಚೇಸಸ್ ಯಾವತ್ತೇ ಆಗಲಿ ಮ್ಯಾಕ್ಸಿಮಮ್ 99% ಎಂಟ್ರಿ. ಸೊ 1% ಯಾವಾಗ ಅಂತ ಹೇಳ್ತೀನಿ. ಸೊ ಈಗ ಬೇಡ, ನೆಕ್ಸ್ಟ್ ಅಪ್ಕಮಿಂಗ್ ಡ್ರಾಯಿಂಗ್ಸ್ ಬಂದಾಗ. ಸೊ ಯಾವಾಗ ಅಂದರೆ ಡ್ರಾಯಿಂಗ್ಸ್, ಡ್ರಾಯಿಂಗ್ಸ್ ವರ್ಡ್ ಕೇಳಿದಿರಲ್ವಾ, ಡ್ರಾಯಿಂಗ್ಸ್. ಸೊ ಮತ್ತೆ ಡಿಸ್ಕಸ್ ಮಾಡೋಣ. 99% ಪರ್ಚೇಸಸ್ ಏನಾದರೂ ಬಂದರೆ, ನಿಮ್ಮ ಟ್ರಾನ್ಸಾಕ್ಷನಲ್ಲಿ ಪರ್ಚೇಸಸ್ ಏನಾದರೂ ಬಂದರೆ, ಪರ್ಚೇಸ್ ಅಕೌಂಟ್ ಆಲ್ವೇಸ್ ಡೆಬಿಟ್ ಆಗುತ್ತೆ, ಸಮ್ ಒನ್ ಟೈಮ್ ಮಾತ್ರ ಕ್ರಿಯೇಟ್ ಆಗುತ್ತೆ. ಯಾವಾಗ ಡ್ರಾಯಿಂಗ್ಸ್ ಬಂದಾಗ, ಡ್ರಾಯಿಂಗ್ಸ್ ಬಂದಾಗ ಏನಾಗುತ್ತೆ, ಪರ್ಚೇಸಸ್ ಬಂದು ಕ್ರಿಯೇಟ್ ಆಗುತ್ತೆ. ಇಲ್ಲಾಂದರೆ ಡ್ರಾಯಿಂಗ್ಸ್ ಇಲ್ಲ ಅಂದರೆ 99% ಪರ್ಚೇಸಸ್ ಏನಾಗುತ್ತೆ, ಡೆಬಿಟ್. ಸೊ ನೀವು ಯೋಚನೆ ಮಾಡಬೇಡಿ, ಥಿಂಕ್ ಮಾಡ್ಕೋಬೇಡಿ. ಪರ್ಚೇಸ್ ಬಂತು ನೋಡಿ, ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಬಂತು,
ಪರ್ಚೇಸ್ ಆಲ್ವೇಸ್ ಏನಾಗುತ್ತೆ ನಿಮ್ಗೆ ಹೇಳಿದ್ದೀನಿ, ಪರ್ಚೇಸಸ್ ಆಲ್ವೇಸ್ ಏನಾಗುತ್ತೆ ಡೆಬಿಟ್ ಆಗುತ್ತೆ. ಸೊ ಡೆಬಿಟ್ ಮಾಡಿಬಿಡಿ. ಇನ್ನು ಕ್ಯಾಶ್ ಏನಾಗಿರುತ್ತೆ ಕ್ರೆಡಿಟ್ ಅಷ್ಟೇ. ಪರ್ಚೇಸ್ ಅಕೌಂಟ್ ಇಟ್ ಆರ್ ಟು ಕ್ಯಾಶ್ ಅಕೌಂಟ್, ಸಿಂಪಲ್ ಅಲ್ವಾ? ಪರ್ಚೇಸಸ್ ಯಾವತ್ತೇ ಆಗಲಿ ಡೆಬಿಟ್ ಆಗಿರುತ್ತೆ, ಸೇಲ್ಸ್ ಯಾವತ್ತೇ ಆಗಲಿ ಏನಾಗಿರುತ್ತೆ ಕ್ರೆಡಿಟ್ ಆಗಿರುತ್ತೆ. ಸೇಲ್ಸ್ ಯಾವತ್ತೇ ಬರಲಿ, ಸೋಲ್ಡ್ ಯಾವತ್ತೇ ಬರಲಿ, ನಿಮ್ಮ ಜನರಲ್ ಎಂಟ್ರಿ ಪಾಸ್ ಮಾಡಿದಾಗ ಏನಾಗಿರುತ್ತೆ ಕ್ರೆಡಿಟ್ ಆಗಿರುತ್ತೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ಸೋಲ್ಡ್ ಅಂದರೆ ಮೀನ್ಸ್ ಸೇಲ್ಸ್, ಸೇಲ್ಸ್ ಆಲ್ವೇಸ್ ಏನಾಗುತ್ತೆ ಅಂತೇಳಿ ಏನು ಕ್ರೆಡಿಟ್ ಆಗುತ್ತೆ. ನೋಡಿ, ಸೋಲ್ಡ್ ಸೇಲ್ಸ್ ಕ್ರೆಡಿಟ್ ಆದರೆ ಕ್ಯಾಶ್ ಏನಾಗುತ್ತೆ ಡೆಬಿಟ್ ಆಗುತ್ತೆ. ನೋಡಿ ಇಲ್ಲಿ, ಕ್ಯಾಶ್ ಅಕೌಂಟ್ ಡೆಟಾ ಟು ಸೇಲ್ಸ್ ಅಕೌಂಟ್. ಸೊ ಸಿಂಪಲಾಗಿ ಅರ್ಥ ಆಗ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಡೌಟ್ ಇರೋರು ರಿಪ್ಲೈ ಮಾಡಿ. ಸೊ ನನ್ನ ಸ್ನೇಹಿತ, ನನ್ನ ಡೌಟ್ ಇದೆ, ಸೊ ಕ್ಯಾಶ್ ಅರ್ಥ ಆಗಿಲ್ಲ, ಪರ್ಚೇಸ್ ಅರ್ಥ ಆಗಿಲ್ಲ, ಸೇಲ್ಸ್ ಅವ್ರ ಅಪ್ಕಮಿಂಗ್ ಇನ್ನೂ ಮಾಡ್ತೀನಲ್ವಾ, ಸೊ ಯಾವ್ದು ಅರ್ಥ ಆಗಿಲ್ಲ ನಿಮಗೆ ಮೆಸೇಜ್ ಮಾಡಿ, ಸೊ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಸೊ ಮತ್ತೆ ಬೇರೆ ಥರ ಹೇಳ್ತೀನಿ. ಕ್ಲಿಯರ್? ಕ್ಯಾಶ್ ಬಗ್ಗೆ ಅರ್ಥ ಆಯ್ತಲ್ವಾ? ಇನ್ ಬಿಸ್ನೆಸ್ಗೆ ಕ್ಯಾಶ್ ಬರೋಂಗಿದ್ರೆ ಡೆಬಿಟ್ ಮಾಡಬೇಕು, ಬಿಸ್ನೆಸ್ಸಿಂದ ಕ್ಯಾಶ್ ಹೊರಗಡೆ ಹೋದರೆ ಕ್ರೆಡಿಟ್ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್, ಪರ್ಚೇಸ್. ಪರ್ಚೇಸ್ ಆಲ್ವೇಸ್ 99% ಏನಾಗಿರುತ್ತೆ ಡೆಬಿಟ್ ಆಗುತ್ತೆ, ಒನ್ ಸಮ್ಟೈಮ್ಸ್ ಕ್ರೆಡಿಟ್ ಆಗುತ್ತೆ. ಯಾವಾಗ ಕ್ರೆಡಿಟ್ ಆಗುತ್ತೆ? ಡ್ರಾಯಿಂಗ್ಸ್ ಎಂಟ್ರಿ ಬಂದಾಗ. ಸೊ ಅಪ್ಕಮಿಂಗ್ ಪ್ರಾಬ್ಲಮ್ಸಲ್ಲಿ ಡಿಸ್ಕಸ್ ಮಾಡೋದನ್ನು. ಸೊ ನೆಕ್ಸ್ಟ್, ಮತ್ತು ಸೇಲ್ಸ್ ಮತ್ತು ಸೋಲ್ಡ್ ಎರಡೂ ಒಂದೇ. ಸೋಲ್ಡ್ ಬಂದಾಗ ನೀವೇನು ಬರೀಬೇಕು? ಸೇಲ್ಸ್ ಅಂತಲೇ ಬರೀಬೇಕು, ಸೋಲ್ಡ್ ಅಕೌಂಟ್ ಅಂತ ಬರೀಬಾರ್ದು. ಅರ್ಥಾಗ್ಯ? ಸೇಲ್ಸ್ ಆಲ್ವೇಸ್ ಏನಾಗುತ್ತೆ ಕ್ರೆಡಿಟ್, ಸೇಲ್ಸ್ ಆಲ್ವೇಸ್ ಏನಾಗುತ್ತೆ ಕ್ರೆಡಿಟ್. ಸೊ ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ನೋಡಿ. ಇಲ್ಲಿ ಪರ್ಚೇಸ್ ಬಂತಲ್ವಾ, ಈಗ ಪರ್ಚೇಸ್ ಪರ್ಚೇಸ್ ರಿಟರ್ನ್ಸ್. ನೆಕ್ಸ್ಟ್ 5-1, ಸೇಲ್ಸ್ ರಿಟರ್ನ್ಸ್. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಬಂದಿದೆಯಲ್ಲ ನಮಗೆ, ಪರ್ಚೇಸ್ ರಿಟರ್ನ್ಸು ಮತ್ತು ಸೇಲ್ಸ್ ರಿಟರ್ನ್ಸು ಬಂದಿದೆಯಾ ನೋಡಿ, ಒಂದ್ಸಲ ಬಂದಿದೆಯೇನೋ. ಸೊ ಬಂದಿರುತ್ತೆ ಪರ್ಚೇಸ್ ರಿಟರ್ನು, ಸೇಲ್ಸ್ ರಿಟರ್ನ್. ಪರ್ಚೇಸ್ ಏನು ಮಾಡಬೇಕು ಅಂತೇಳಿ ನಿಮಗೆ, ಆಲ್ವೇಸ್ ಡೆಬಿಟ್ ಮಾಡಬೇಕು ಅಂತೇಳಿದೀನಲ್ವಾ. ಸೊ ನೋಡಿ, ಪರ್ಚೇಸ್ ರಿಟರ್ನ್ನ ಇದು ಪರ್ಚೇಸ್ ಡೆಬಿಟ್ ಮಾಡಿದೆ, ಪರ್ಚೇಸ್ ರಿಟರ್ನ್ಸ್ ಇಂಟರ್ಚೇಂಜ್ ಆಗುತ್ತೆ, ಇಂಟರ್ಚೇಂಜ್ ಆಗುತ್ತೆ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ. ಸೊ ಪರ್ಚೇಸ್ ಆಲ್ವೇಸ್ ಡೆಬಿಟ್ ಅಂತೇಳಿದ್ದೀನಿ, ಅದೇ ಪರ್ಚೇಸ್ ರಿಟರ್ನ್ ಬಂದಾಗ. ಸೊ ಪರ್ಚೇಸ್ ರಿಟರ್ನ್ ಏನಾಗುತ್ತೆ? ಆಲ್ವೇಸ್ ಕ್ರೆಡಿಟ್ ಆಗುತ್ತೆ. ಸೇಲ್ಸ್ ಏನಾಗಿದೆ? ಕ್ರೆಡಿಟ್ ಆಗಿದೆ. ಅದೇ ಸೇಲ್ಸ್ ರಿಟರ್ನ್ ಬಂದಾಗ ಡೆಬಿಟ್ ಆಗುತ್ತೆ. ಸೊ ಈ ಥರ ಶಾರ್ಟ್ ಫಾರ್ಮ್ ಹೇಳ್ತಾ ಇದ್ದೀನಲ್ವಾ, ಒಂದ್ಸರಿ ಇದು ಶಾರ್ಟ್ ಫಾರ್ಮ್ ನೋಡ್ಕೊಳ್ಳಿ. ಮತ್ತು ಪ್ರೀವಿಯಸ್ ಪ್ರಾಬ್ಲಮ್, ಫಸ್ಟ್ ಪ್ರಾಬ್ಲಮ್ ನೀವು ಏನು ಡಿಸ್ಕಸ್ ಮಾಡಿದ್ದೀವಿ ಅದನ್ನು ಒಂದ್ಸರಿ ನೋಡಿ. ಟೂ ಅಕೌಂಟ್ ಸಪ್ರೇಟ್ ಮಾಡೋದು ಕಲ್ತ್ಕೊಳ್ಳಿ, ಟೂ ಅಕೌಂಟ್ ಸಪ್ರೇಟ್ ಮಾಡಿದ್ಮೇಲೆ. ಸೊ ಯಾವುದನ್ನು ಡೆಬಿಟ್ ಮಾಡಬೇಕು, ಯಾವುದನ್ನು ಕ್ರೆಡಿಟ್ ಮಾಡಬೇಕು? ಸೋಲ್ಡ್ ಮೀನ್ಸ್ ಸೇಲ್ಸ್, ಸೇಲ್ಸ್ ಏನಾಗುತ್ತೆ? ಆಲ್ವೇಸ್ ಕ್ರೆಡಿಟ್ ಆಗುತ್ತೆ. ಇದು ಸೇಲ್ಸ್ ಕ್ರೆಡಿಟ್ ಆದರೆ ಸುದೀಪ್ ಏನಾಗುತ್ತೆ? ಡೆಬಿಟ್ ಆಗುತ್ತೆ. ಸಿಂಪಲ್ ಅಲ್ವಾ? ಸುದೀಪ್ ಅಕೌಂಟ್ ಇಟ್ ಟು ಸೇಲ್ಸ್ ಅಕೌಂಟ್. ಅದೇ ರಿಟರ್ನ್ ಬಂದಾಗ ಇದು ಫೈಂಡ್ ಔಟ್ ಮಾಡಿ, ಸೇಲ್ಸ್ ರಿಟರ್ನ್ನ ಪರ್ಚೇಸ್ ರಿಟರ್ನ್ ಅಂತ. ಇಲ್ಲಿ ರಿಟರ್ನ್ ಮಾಡೋಕೆ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ? ದರ್ಶನ್ ನೇಮ್ ಎಲ್ಲಿ ಬಂದಿದೆಯೋ ಅಲ್ಲಂತ ಫೈಂಡ್ ಔಟ್ ಮಾಡಿ. ಎಲ್ಲಿ ಬಂದಿದೆ ದರ್ಶನ್ ಅನ್ನೋದು? ಪರ್ಚೇಸಲ್ಲಿ ಬಂದಿದೆ. ಸೊ ಇದು ಯಾವ ರಿಟರ್ನ್? ಇದು ಪರ್ಚೇಸ್ ರಿಟರ್ನ್ ಆಯಿತು, ಇದು ಪರ್ಚೇಸ್ ರಿಟರ್ನ್ ಆಯಿತು. ಸೊ ಪರ್ಚೇಸ್ ರಿಟರ್ನ್ ಕ್ರೆಡಿಟ್ ಮಾಡಬೇಕಾ ಡೆಬಿಟ್ ಮಾಡಬೇಕಾ? ಪರ್ಚೇಸ್ ರಿಟರ್ನ್ ಆಗುತ್ತೆ, ಆಲ್ವೇಸ್ ಕ್ರೆಡಿಟ್ ಆಗುತ್ತೆ. ಸೊ ಪರ್ಚೇಸ್ ರಿಟರ್ನ್ ಒನ್ಸ್ ಕ್ರೆಡಿಟ್ ಆದಮೇಲೆ ಡೆಬಿಟ್ ಏನಾಗಿರುತ್ತೆ? ದರ್ಶನ್ ಆಗಿರುತ್ತೆ. ದರ್ಶನ್ ಅಕೌಂಟ್ ಡೇಟಾ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಸೊ ಅರ್ಥ ಆಗ್ತದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಮಾತ್ರ ಫೋಕಸ್ ಮಾಡಿ ನೀವು, ಕ್ಯಾಶ್ ಏನು ಮತ್ತು ಪರ್ಚೇಸ್ ಆಲ್ವೇಸ್ ಡೆಬಿಟ್, ಪರ್ಚೇಸ್ ರಿಟರ್ನ್ಸ್ ಆಲ್ವೇಸ್ ಕ್ರೆಡಿಟ್, ಸೇಲ್ಸ್ ಅಸೋಡ್ ಆಲ್ವೇಸ್ ಕ್ರೆಡಿಟ್ ಬಟ್ ಸೇಲ್ಸ್ ರಿಟರ್ನ್ ಇಸ್ ಡೆಬಿಟ್. ಸೊ ಇಷ್ಟು ಮಾತ್ರ ಪ್ರಾಕ್ಟೀಸ್ ಮಾಡಿ, ಕ್ಯಾಶು ಪರ್ಚೇಸು ಸೇಲ್ಸು, ಪರ್ಚೇಸ್ ರಿಟರ್ನ್ಸ್ ಸೇಲ್ಸ್ ರಿಟರ್ನ್ಸ್. ಸೊ ನಾವು ಶಾರ್ಟ್ಕಟ್ಟಾಗಿ ಶಾರ್ಟ್ ಫಾರ್ಮ್ ಯೂಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಶಾರ್ಟ್ ಫಾರ್ಮ್ ಇಷ್ಟೇ ಟಾಪಿಕ್ಸ್, ಓನ್ಲಿ ಫೈವ್ ಟಾಪಿಕ್ಸ್ನ ಡಿಸ್ಕಸ್ ಮಾಡಿ. ಸೊ ಒಂದ್ಸಲ ನೋಡಿ, ವೀಡಿಯೋನ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಕಂಟಿನ್ಯೂ ಇನ್ನೊಂದ್ಸಲ ರಿಪೀಟ್ ಮಾಡಿ. ಅದೇ ಈ ಫೈವ್ನು ಮೆಮೊರಿಯಲ್ಲಿ ಇಟ್ಕೊಳ್ಳಿ. ಸೊ ಓನ್ಲಿ ಫೈವ್ ಅಷ್ಟೇ. ಈ ಫೈವ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ನೀವು ಇನ್ನೊಂದ್ಸಲ. ಪ್ರಾಕ್ಟೀಸ್ ಮಾಡಿದ್ಮೇಲೆ ನಾವು ಈ ಸೆಕೆಂಡ್ ಪ್ರಾಬ್ಲಮ್ ಇದೆ, ಸೆಕೆಂಡ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ, ನಿಮ್ಗೆ ತುಂಬ ಅರ್ಥ ಆಗುತ್ತೆ. ನನ್ನ ಸೆಕೆಂಡ್ ಪ್ರಾಬ್ಲಮ್ ನಿಮಗೆ ರೂಲ್ಸ್ ಪ್ರಕಾರ, ಪರ್ಸನಲ್ ಅಕೌಂಟ್ ರಿಯಲ್ ಅಕೌಂಟ್ ನಾಮಿನಲ್ ಅಕೌಂಟ್ ಡಿವೈಡ್ ಮಾಡೋದಿಲ್ಲ. ಅರ್ಥದ್ಯಾ? ಸೊ ಕ್ಯಾಶ್ ರಿಯಲ್ ಅಕೌಂಟ್, ರಿಯಲ್ ಅಕೌಂಟ್ ರೂಲ್ ಏನಿರುತ್ತೆ, ಮತ್ತು ಬ್ಯಾಂಕ್ ಪರ್ಸನಲ್ ಅಕೌಂಟ್, ಮತ್ತು ಸೋಲ್ಡ್ ಸೇಲ್ಸ್ ರಿಯಲ್ ಅಕೌಂಟ್. ಸೊ ಕ್ಯಾಶ್ ರಿಯಲ್ ಅಕೌಂಟ್ ಈ ಥರ ರೂ ಡಿವೈಡ್ ಮಾಡಿಬಿಟ್ಟು ನಿಮಗೆ ರೂಲ್ಸ್ ಪ್ರಕಾರ ಹೇಳೋದಿಲ್ಲ. ಸೊ ಓನ್ಲಿ ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಬೇಸ್ಡ್ ಆನ್ ಈ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಇಷ್ಟೇನು ನಿಮಗೆ ಕ್ಲಾಸ್ ಮಾಡಿದ್ದೀನಿ, ಈ ಕ್ಲಾಸ್ ಮೇಲೆ ಸೆಕೆಂಡ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಅರ್ಥಾಯ್ತಾ? ಸೊ ಇದು ಸಾಲ್ವ್ ಮಾಡೋಕ್ಕೆ ಮುಂಚೆ ನಿಮಗೆ ಇದೇ ಬರ್ದಿನಲ್ವಾ, ನೀವು ಒಂದ್ಸಲ ಬರ್ಕೊಳ್ಳಿ ಇದನ್ನು. ಸೊ ರಫ್ ವರ್ಕ್ ಬರ್ಕೊಳ್ಳಿ, ಸೊ ನೋಟ್ಸಲ್ಲ ನೋಟ್ಸಲ್ಲಿ ಬರೀಕ್ ಹೋಗಬೇಡಿ, ರಫ್ ವರ್ಕ್ ಮಾಡಿ. ರಫ್ ವರ್ಕ್ ಮಾಡಿದ್ರು ಚೆನ್ನಾಗಿ ಅರ್ಥ ಮಾಡಿ, ಬಾಯ್ಟ್ ಮಾಡಿ, ನಿಮ್ಮ ಇಷ್ಟ ಬಾಯ್ಟ್ ಬೇಕಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಅರ್ಥ ಆದರೂ ಮಾಡ್ಕೊಳ್ಳಿ. ಸೊ ಮೇಯ್ನ್ ಕ್ಯಾಶ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ನೋಡಿ, ಇವೆಲ್ಲ ಒಂದೊಂದು ಟ್ರಾನ್ಸಾಕ್ಷನ್ ಬರುತ್ತೆ ಅಷ್ಟೇ. ಸೊ ಪರ್ಚೇಸ್ ಬಂದರೆ ಒಂದು ಬರುತ್ತೆ, ಎರಡು ಬರುತ್ತೆ, ಸೇಲ್ಸ್ ಅಷ್ಟೇ ಒನ್ ಆರ್ ಟು, ಇದು ಅಷ್ಟೇ ಒನ್ ಬರುತ್ತೆ ಅಷ್ಟೇ. ಬಟ್ ಕ್ಯಾಶ್ ಅನ್ನೋದು ಮಾತ್ರ ನಿಮಗೆ ಓವರ್ ಆಲ್ ಪ್ರಾಬ್ಲಮಲ್ಲಿ 75% ಟು 80% ಕವರ್ ಆಗುತ್ತೆ.
ಸೊ ಅದಕ್ಕೋಸ್ಕರ ಏನು ಮಾಡ್ತೀರಾ, ಕ್ಯಾಶ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ. ಸೊ ಕ್ಯಾಶ್ ಯಾವಾಗ ಡೆಬಿಟ್ ಆಗುತ್ತೆ, ಕ್ಯಾಶ್ ಯಾವಾಗ ಕ್ರೆಡಿಟ್ ಆಗುತ್ತೆ ಹೇಳಿದ್ದೀನಿ ಅಲ್ವಾ ನಿಮಗೆ. ಸೊ ಇದು ನೀವೇ ಅಂದ್ಕೊಳ್ಳಿ, ಇಲ್ಲಾಂದರೆ ಬಿಸ್ನೆಸ್ ಅಂದ್ಕೊಳ್ಳಿ. ಸೊ ನಿಮಗೆ ಅಮೌಂಟ್ ಬಂದರೆ ಇನ್ ಆದರೆ ಡೆಬಿಟ್. ಸೊ ನಿಮ್ಮ ಜೋಬಿಂದ, ನಿಮ್ಮ ಪಾಕೆಟಿಂದ, ಅದೇ ನಿಮ್ಮ ಪಾಕೆಟ್ ಇದೆ, ನಿಮ್ಮ ಪರ್ಸ್ ಇದೆ, ವ್ಯಾಲೆಟ್ ಇದೆ, ನಿಮಗೆ ವ್ಯಾಲೆಟ್ಗೆ ಬೇರೆ ಕಡೆಯಿಂದ ಅಮೌಂಟ್ ಇನ್ ಆದರೆ ಡೆಬಿಟ್ ಆಗುತ್ತೆ. ನಿಮ್ಮ ವ್ಯಾಲೆಟಿಂದ ಏನಾದರೂ ಆಚೆ ಹೋದರೆ ಅಮೌಂಟ್, ಕ್ಯಾಶ್ ಔಟ್ಸೈಡ್ ವ್ಯಾಲೆಟಿಂದ ಕ್ಯಾಶ್ ಔಟ್ಸೈಡ್ ಹೋದರೆ ಏನಾಗುತ್ತೆ, ಅದು ಕ್ರೆಡಿಟ್ ಆಗುತ್ತೆ. ಸೊ ಕ್ಯಾಶ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಅದಾದಮೇಲೆ ಪರ್ಚೇಸ್ ಆಲ್ವೇಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೇಲ್ಸ್ ಏನಾಗುತ್ತೆ, ಆಲ್ವೇಸ್ ಕ್ರೆಡಿಟ್ ಆಗುತ್ತೆ. ಸೊ ಪರ್ಚೇಸ್ ರಿಟರ್ನ್ ಇದು ಇಂಟರ್ ಚೇಂಜ್ ಆಗಿರುತ್ತೆ. ಪರ್ಚೇಸ್ ಡೆಬಿಟ್ ಆದರೆ ಪರ್ಚೇಸ್ ರಿಟರ್ನ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೇಲ್ಸ್ ಕ್ರೆಡಿಟ್ ಆದರೆ ಸೇಲ್ಸ್ ರಿಟರ್ನ್ಸ್ ಏನಾಗುತ್ತೆ, ಡೆಬಿಟ್ ಆಗುತ್ತೆ. ಸೊ ನಿಮಗೆ ರೂಲ್ಸ್ ಪ್ರಕಾರ ಹೇಳ್ತಾ ಇಲ್ಲ, ಜಸ್ಟ್ ಶಾರ್ಟ್ ಫಾರ್ಮಲ್ಲಿ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಮಾತ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನೀವು ಬರೆದು ಪ್ರಾಕ್ಟೀಸ್ ಮಾಡಿದ್ದನ್ನು ಅದೇ ಇದನ್ನೇನು ಮಾಡ್ತೀರಾ, ಬರೆದು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಮತ್ತು ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಅವಾಗ ಅರ್ಥ ಆಗುತ್ತೆ ನಿಮಗೆ. ಅರ್ಥ ಆಗ್ತಿದೆಯಾ? ಸೊ ಓಕೆ ಸ್ಟೂಡೆಂಟ್ಸ್, ಬಾಯ್.